ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಪ್ಯಾಟ್ರನ್ಸ್ಗಳ ಬಗ್ಗೆ ಕೆಲವೊಂದು ವರ್ಕ್ಶೀಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನನಗೆ ಆಸೆ ಆಯಿತು. ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ನಾವೇನಾದ್ರು ಪ್ಯಾಟ್ರನ್ಸ್ಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಅವ್ರಿಗೆ ನಾವು ಮಾಡೋಂಥದ್ದು ಸೈಜು, ಶೇಪು ಮತ್ತು ಕಲರ್ಸಲ್ಲಿ. ಸೊ ಈ ಮೂರು ವೆರೈಟಿಲಿ ಮಾತ್ರ ಚಿಕ್ಕ ಮಕ್ಕಳಿಗೆ, ಅಂದರೆ ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಇದು ಮೂರಲ್ಲಿ ಮಾತ್ರ ಇರುತ್ತೆ. ಇನ್ನು ಹೈಯರ್ ಕ್ಲಾಸಸ್ಗೆ ಹೋಗ್ತಾ 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 ಅವ್ರಿಗೆ ನಂಬರ್ಸ್ಗಳಲ್ಲಿ ಇದೆಲ್ಲ ವೆರೈಟಿ ಬರುತ್ತೆ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲನೂ ಸಹ ಈ ಪ್ಯಾಟರ್ನ್ಗಳನ್ನು ಕೊಟ್ಟೇ ಕೊಡ್ತಾರೆ. ಸೊ ಈ ಥರ ಪ್ಯಾಟರ್ನ್ಸ್ಗಳನ್ನು ಮಾಡೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಪ್ಯಾಟರ್ನ್ಗಳನ್ನು ನಾವು ಕೊಡಬೇಕಾದ್ರೆ ಕೆಲವೊಂದನ್ನು ನಾವು ನೆನ್ಪಿಟ್ಕೋಬೋದು, ಯಾವ್ಯಾವ ಥರ ಪ್ಯಾಟರ್ನ್ಸ್ಗಳನ್ನು ಕೊಡಬೇಕು ಅಂತ. ಸೊ ನಾನಿಲ್ಲಿ ಒಂದು ಫಾರ್ಮ್ಯಾಟ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಬೇಸಿಕ್ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ಸೊ ಒಂದು ಫಸ್ಟ್ ಪ್ಯಾಟ್ರನ್ನು ಎ ಬಿ ಪ್ಯಾಟರ್ನ್ಸ್ ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿ ಏನೇ ಇದ್ರೂ ಈಗ ಕಲರ್ಸ್ ಇದ್ದರೆ ರೆಡ್ ಗ್ರೀನ್, ರೆಡ್ ಗ್ರೀನ್, ರೆಡ್ ಗ್ರೀನ್, ಅಂದರೆ ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಬರುತ್ತಲ್ಲ, ಹಾಗಾಗಿ ಎ ಬಿ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಸೈಜಲ್ಲೂ ಅಷ್ಟೇ, ಟ್ರಯಾಂಗಲು, ರೆಕ್ಟ್ಯಾಂಗಲು, ಟ್ರಯಾಂಗಲು, ರೆಕ್ಟ್ಯಾಂಗಲು, ಈ ಯಾವುದೇ ಇದ್ರೂ ಅಥವಾ ಬಿಗ್ ಸ್ಮಾಲು, ಬಿಗ್ ಸ್ಮಾಲು, ಸೊ ಏನೇ ನಾವು ಕೊಡ್ತೀವಿ ಅಂದ್ರೂ ಈ ಫಾರ್ಮ್ಯಾಟಲ್ಲಿ ಕೊಡೋದನ್ನು ಎ ಬಿ ಪ್ಯಾಟರ್ನ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಎ ಎ ಬಿ, ಅಂದರೆ ಈಗ ರೆಡ್ ರೆಡ್ ಗ್ರೀನ್, ರೆಡ್ ರೆಡ್ ಗ್ರೀನ್. ಸೊ ಇದನ್ನು ನಾವು ಎ ಎ ಬಿ ಪ್ಯಾಟರ್ನ್. ನೆಕ್ಸ್ಟ್ ಒಂದು ಎ ಬಿ ಬಿ, ಈಗ ರೆಡ್ ಗ್ರೀನ್ ಗ್ರೀನ್, ರೆಡ್ ಗ್ರೀನ್ ಗ್ರೀನ್. ಸೊ ಈ ಥರ ಕೊಡೋದನ್ನು ಎ ಬಿ ಬಿ ಪ್ಯಾಟರ್ನ್. ನೆಕ್ಸ್ಟು ಎ ಬಿ ಸಿ ಪ್ಯಾಟರ್ನ್. ಎ ಬಿ ಸಿ ಅಂದರೆ ಆಲ್ರೆಡಿ ಈಗ ರೆಡ್ ಗ್ರೀನ್ ಎಲ್ಲೋ, ರೆಡ್ ಗ್ರೀನ್ ಎಲ್ಲೋ, ಸೊ ಅದೇ ಮೂರು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಇದನ್ನು ಎ ಬಿ ಸಿ ಪ್ಯಾಟರ್ನ್ ಅಂತ ಕರಿತೀವಿ. ಇದಿಷ್ಟು ಸಾಮಾನ್ಯವಾಗಿ ಬೇಸಿಕ್. ಇದು ಅಲ್ಲದೇ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಗ್ರೋಯಿಂಗ್ ಪ್ಯಾಟರ್ನ್ ಅಂತಲೂ ಇರುತ್ತೆ. ಸೊ ಅದು ಹೇಗಿರುತ್ತೆ ಅಂದರೆ ಎ ಬಿ ಅಂದರೆ ಇಲ್ಲಿ ಎ ಅನ್ನೋದೇನಿದೆ ಅಲ್ಲ ಅದು ಗ್ರೋ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದಿತ್ತು, ಎರಡಾಗುತ್ತೆ, ಮೂರು, ನಾಲ್ಕು, ಸೊ ಈ ಥರ ಅದು ಗ್ರೋ ಆಗ್ತಾ ಹೋಗುತ್ತಲ್ಲ, ಇದನ್ನು ಗ್ರೋಯಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಇದು ಅದರಲ್ಲಿ ಒಂದು ಒಂದು ಇಲ್ಲಿ ಎ ಮಾತ್ರ ಗ್ರೋ ಆಗುತ್ತೆ, ಬಿ ಆಗೋದಿಲ್ಲ. ಇಲ್ಲಿ ಎ ಏನೂ ಆಗೋದಿಲ್ಲ, ಬಿ ಮಾತ್ರ ಗ್ರೋ ಆಗ್ತಾ ಹೋಗುತ್ತೆ. ಸೊ ಇದು ಎರಡು ವೆರೈಟಿ ಇರುತ್ತೆ ಗ್ರೋಯಿಂಗ್ ಪ್ಯಾಟ್ರನಲ್ಲಿ. ಸೊ ಇದಿಷ್ಟು ಪ್ಯಾಟ್ರನ್ಗಳು. ಸೊ ಇದರಲ್ಲಿ ನಾವು ಏನು ಬೇಕಾದ್ರೂ ಕೊಡ್ಬೋದು, ಶೇಪ್ಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಏನಾದರೂ ಸರಿ ಇದೇ ಪ್ಯಾಟ್ರನ್ನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಕೆಲವೊಂದು ವರ್ಕ್ಶೀಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವರ್ಕ್ಶೀಟಲ್ಲಿ ನಾನು ಮೇನಾಗಿ ಈಗ ಸೈಜ್, ಸೊ ಇಲ್ಲಿ ಸ್ಮಾಲ್, ಬಿಗ್, ಸ್ಮಾಲ್, ಬಿಗ್, ಆಲ್ರೆಡಿ ನಾನು ನಿಮಗೆ ಹೇಳಿದೆ ಎ ಬಿ ಪ್ಯಾಟ್ರನ್. ಸೊ ಇಲ್ಲಿ ಕೆಲವೊಂದು ಎ ಬಿ ಪ್ಯಾಟ್ರನ್ ಇದೆ, ಕೆಲವೊಂದು ಎ ಎ ಬಿ ಪ್ಯಾಟ್ರನ್ ಇದೆ, ಇನ್ನೊಂದು ಎ ಬಿ ಬಿ ಪ್ಯಾಟ್ರನ್ ಇದೆ, ಎ ಬಿ ಸಿ ಪ್ಯಾಟ್ರನ್ಗಳು ಸಹ ಇಲ್ಲಿ ಇದೆ. ಸೊ ಇದು ಫಸ್ಟ್ ಪ್ಯಾಟ್ರನ್ನು ಸೈಜ್ದು. ಸೊ ನೀವು ಕಂಪ್ಲೀಟ್ ಇದು ವ್ಯೂನು ಸಹ ನೋಡ್ಬೋದು ಸೈಜ್ದು ಇದು. ಇನ್ನು ನೆಕ್ಸ್ಟ್ ಒಂದು ಕಲರ್, ಇಲ್ಲಿ ಇದನ್ನು ಅಷ್ಟೇ, ಎ ಬಿ ಎ ಬಿ ಸಿ ಎ ಬಿ ಬಿ ಎ ಎ ಬಿ ಎಲ್ಲ ಪ್ಯಾಟ್ರನ್ಗಳನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಮಗು ನೋಡಬೇಕು ಇಲ್ಲಿ ಯಾವ್ಯಾವ ಕಲರ್ ಇದೆ ಅಂತ, ಅದನ್ನು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ಇದು ಕಲರ್ಗೆ ಸಂಬಂಧಪಟ್ಟ ಹಾಗೆ ಪ್ಯಾಟ್ರನ್ನು. ನೆಕ್ಸ್ಟ್ ಒಂದು ಶೇಪ್ಸ್ಗೆ. ಸೊ ಈಗ ಇಲ್ಲಿ ಶೇಪ್ಸ್ಗಳನ್ನು ಕೊಟ್ಟಿದೆ, ಆ ಶೇಪ್ಸು ಅಷ್ಟೇ, ಇದೂ ಸೇಮ್ ನಾನು ಏನೀಗ ನಿಮಗೆ ಯಾವ್ಯಾವ ಪ್ಯಾಟ್ರನ್ಗಳು ಇರುತ್ತೆ ಅಂತ ಹೇಳಿದ್ನೋ ಅದೇ ಪ್ಯಾಟ್ರನ್ಗಳೆಲ್ಲ ಈ ಶೇಪ್ಸ್ಗಳನ್ನು ಸಹ ಕೊಟ್ಟಿರೋಂಥದ್ದು. ಇದಿಷ್ಟು ಬೇಸಿಕ್. ಇನ್ನು ಇದಲ್ಲದೇ ಇನ್ನೂ ಒಂಥರನೂ ಕೊಡಬಹುದು ಅನ್ನೋದಕ್ಕೆ ನಾನು ಇದೊಂದು ವೆರೈಟಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಶೇಪ್ಸು ಇದೆ, ಕಲರ್ಸು ಇದೆ, ಎರಡೂ ಮಿಕ್ಸ್ ಮಾಡಿ ಕೊಡ್ತಾರಂಥದ್ದು. ಏನಂದರೆ ಇಲ್ಲಿ ನಾಲ್ಕು ಶೇಪ್ಸ್ನ ಒಟ್ಟೊಟ್ಟಿಗೆ ಕೊಟ್ಟಿದೆ. ಆ ನಾಲ್ಕು ಇದು ಒಂಥರ ಎ ಬಿ ಪ್ಯಾಟರ್ನ್, ಯಾಕಂದರೆ ಇದು ಎ ಇದು ಬಿ. ಸೊ ಅದು ಇದನ್ನೇ ಕಂಟಿನ್ಯೂಸ್ ಆಗಿ ಮಗು ಮಾಡ್ತಾ ಹೋಗಬೇಕು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಯಾವ ಪ್ಯಾಟರ್ನ್ ಇದೆ ನೋಡಬೇಕು, ಅದೇ ಪ್ಯಾಟರ್ನು, ಅದೇ ಕಲರ್ನ ಮಗು ಯೂಸ್ ಮಾಡಬೇಕು. ಈಗ ಇಲ್ಲಿ ಬ್ಲೂ ಸ್ಕ್ವೇರ್ ಇದೆ, ಇಲ್ಲಿ ಮಗು ಬ್ಲೂ ಸ್ಕ್ವೇರ್ನ ಮಾಡಬೇಕು. ಸೊ ಇದಿಷ್ಟು ಪ್ಯಾಟ್ರನ್ಗೆ ಸಂಬಂಧಪಟ್ಟಂಥದ್ದು. ನಿಮಗೆ ಇದೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.